ರಾಜ್ಯ ಬಿಜೆಪಿಗೆ ಇವತ್ತು ಬಂಪರ್ ಅಂತ ಹೇಳ್ಬೋದು. ಇಬ್ಬಿಬ್ಬರು ದೊಡ್ಡ ನಾಯಕರು, ಏನು ಎಂ ಪಿಗಳಾಗಿದ್ದಂತಹವರು, ಮಾಜಿ ಲೋಕಸಭಾ ಸದಸ್ಯರಾಗಿದ್ದಂಥವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಒಬ್ಬರು ಕಾಂಗ್ರೆಸ್ನಿಂದ, ಒಬ್ಬರು ಜೆ ಡಿ ಎಸ್ನಿಂದ. ನಿಜಕ್ಕೂ ಇದು ಕೂಡ ಹಳೆ ಮೈಸೂರು ಭಾಗ ಹಾಗೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ದೊಡ್ಡ ಶಕ್ತಿ ತುಂಬುತ್ತೆ. ಅವರು ಯಾರು, ಯಾರು ಸೇರ್ಪಡೆ ಆಗ್ತಾ ಇರೋದು ಅನ್ನೋ ಕುತೂಹಲ ನಿಮಗಿದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ. ಬಿಜೆಪಿಗೆ ಶಶಿಕುಮಾರ್, ನಟ ಶಶಿಕುಮಾರ್ ಸೇರ್ಪಡೆಯಾಗಿರುವಂಥದ್ದು. ಸುಪ್ರೀಂ ಹೀರೋ ಅಂತ ಕೂಡ ಕರೀತಾ ಇದ್ರು. ಚಿತ್ರದುರ್ಗದಲ್ಲಿ 1999ರಲ್ಲಿ ರಾಜಕೀಯ ಕಾಲಿಟ್ಟು ಅಲ್ಲಿ ಎಂ ಪಿ ಕೂಡ ಆಗಿದ್ರು. ಹಾಗಾಗಿ ಜೆ ಡಿ ಎಸ್ ನಿಂದ ಈಗ ಬಿಜೆಪಿಗೆ ಬರ್ತಾ ಇರುವಂಥದ್ದವರು. ಏನು ಮುಂದಿನ 2023ರ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಶಶಿಕುಮಾರ್ ಅವರು ಚಿತ್ರದುರ್ಗದಲ್ಲಿ ಅವರು ಹುಟ್ಟೂರದು, ಹಾಗೆಯೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥವರು. ಏನು ಚಿತ್ರದುರ್ಗ ಭಾಗದಲ್ಲಿ ಅವರಿಗೆ ಜಾಸ್ತಿ ಅವಕಾಶಗಳಿದ್ದಾವೆ, ಪರಿಶಿಷ್ಟ ಪಂಗಡದವರು ಜಾಸ್ತಿ ಇದ್ದಾರೆ. ಸೊ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೂ ಕೂಡ ಶಶಿಕುಮಾರ್ ಈಗಾಗಲೇ ದೊಡ್ಡ ಸ್ಟಾರ್ ಹೆಸರಿದೆ, ಎಂ ಪಿ ಆಗಿದ್ದವರು. ಸೊ ಆ ಕಾರಣಕ್ಕೆ ಈ ಬಾರಿ ಒಂದು ಶತಾಯಗತಾಯ ಪ್ರಯತ್ನ ಮಾಡೋಣ ಅಂತ ಶಶಿಕುಮಾರ್ ಒಂದು ವರ್ಷದಿಂದ, ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಒಂದು ವರ್ಷಕ್ಕಿಂತ ಹೆಚ್ಚು ಹಿಂದಿಂದನೂ ಕೂಡ ವಾರದಲ್ಲಿ 3 ದಿನ ಚಿತ್ರದುರ್ಗದಲ್ಲಿ ವಾಸ್ತವ್ಯ ಹೂಡ್ತಾ ಇದ್ದಾರೆ. ಅಲ್ಲಿ ಕಾರ್ಯಕರ್ತರನ್ನ, ಸ್ಥಳೀಯ ಏನು ನಾಯಕರನ್ನ ಭೇಟಿಯಾಗ್ತಾ ಸಂಘಟಿಸ್ಕೋತಾ ಇದ್ರು. ಈವಾಗ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗಿರೋದು. ಇನ್ನೊಬ್ಬರು ಮುದ್ದಹನುಮೇಗೌಡರು, ನಮಗೆಲ್ಲ ಗೊತ್ತು, ತುಮಕೂರಿನ ಏನು ಸಂಸದರಾಗಿದ್ದಂಥವರು. 2019ರಲ್ಲಿ ಕಾಂಗ್ರೆಸ್ ಸೂಚನೆ ಮೇರೆಗೆ ದೇವೇಗೌಡರಿಗೆ ತುಮಕೂರು ಕ್ಷೇತ್ರವನ್ನು ಕಾಂಗ್ರೆಸ್ ಜೆ ಡಿ ಎಸ್ ಒಂಥರ ಒಪ್ಪಂದದ ಪ್ರಕಾರ ಬಿಟ್ಟುಕೊಟ್ಟಾಗ ಅವರು ಆ ಕ್ಷೇತ್ರದಲ್ಲಿ ಸ್ಪರ್ಧಿಸಿರಲಿಲ್ಲ. ದೇವೇಗೌಡರಿಗೆ ಕಾಂಗ್ರೆಸ್ ಪಕ್ಷದ ಸೂಚನೆ ಪ್ರಕಾರ ಅಲ್ಲಿ ಬಿಟ್ಟುಕೊಟ್ಟಿದ್ರು. ಆದರೂ ಕೂಡ ಏನು ಜಿ ಎ ಬಸವರಾಜ್ ಅವರು, ದೇವೇಗೌಡರು ಸೋತರು, ಜಿ ಎ ಬಸವರಾಜ್ ಅವರು ಆಯ್ಕೆಯಾದರು ಅಲ್ಲಿಯ ತುಮಕೂರಿನವರು. ಅವರಿಗೀಗ ಇವರು ಮುದ್ದಹನುಮೇಗೌಡರು ಬಿ ಜೆ ಪಿಗೆ ಬಂದಿದ್ದಾರೆ. ಅವರಿಗೆ ಇರುವಂಥ ಆಸೆ ಕುಣಿಗಲ್ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅಂತ ಹೇಳಿ ಅವ್ರು ಬಿಡ್ತೀನಿ ಅಂತ ಭಾಳ ಟೈಮಿಂದಲೇ ಹೇಳ್ಕೊಂಡಿದ್ರು. ಇವಾಗ ಬಿಟ್ಟು ಬಿ ಜೆ ಪಿ ಸೇರಿದ್ದಾರೆ. ಬಿ ಜೆ ಪಿಲಿ ಏನು ಭರವಸೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಬಿ ಜೆ ಪಿಲಿ ಭರವಸೆ ಕೊಡೋದು ಕಡಿಮೆ, ಯಾಕೆಂದರೆ ಬಿ ಜೆ ಪಿಯ ಎಲ್ಲ ನಿರ್ಧಾರಗಳಾಗೋದು ಹೈಕಮಾಂಡಿಂದ. ಸ್ಥಳೀಯ ನಾಯಕರು ಕಾಂಗ್ರೆಸ್ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿ, ಮಲ್ಲಿಕಾರ್ಜುನ್ ಖರ್ಗೆ ಈ ನಿರ್ಧಾರಗಳ ಪ್ರಕಾರ ಆಗುತ್ತೆ ಅನ್ನೋ, ಬಿ ಜೆ ಪಿಯಲ್ಲಿಲ್ಲ. ಬಿ ಜೆ ಪಿಯಲ್ಲಿ ಹೈಕಮಾಂಡ್ ಸೆಂಟ್ರಲ್ಲಿಂದನೇ ಬಂದರೆ ಕೇಂದ್ರೀಯ ಸಂಸದೀಯ ಮಂಡಳಿಯಲ್ಲೇ ಎಲ್ಲ ಸೀಟುಗಳ ಆಯ್ಕೆ ನಡೆಯೋದು, ಯಾರು ಎಲ್ಲಿಗೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಬೇಕು, ಯಾರು ಯಾವುದಕ್ಕೆ ಎಂ ಪಿ ಕ್ಯಾಂಡಿಡೇಟ್ ಆಗಬೇಕು ಅಂತೇಳಿ. ಬಹುಶಃ ಮುದ್ದಹನುಮೇಗೌಡರಿಗೆ ಕುಣಿಗಲ್ ಕ್ಷೇತ್ರದ ಮೇಲೆ ಕಂಡಿದೆ. ಈಗ ಅಲ್ಲಿ ರಂಗನಾಥ್ ಅವರು ಎಮ್ ಎಲ್ ಎ ಆಗಿದ್ದಾರೆ. ಡಿ ಕೃಷ್ಣಕುಮಾರ್ ಬಿ ಜೆ ಪಿಯಿಂದ ಸ್ಪರ್ಧಿಸಿ ಸೋತಿದ್ರು, ಬಹುಶಃ ಬಿ ಜೆ ಪಿ ಅವರಿಗೆ ಟಿಕೆಟ್ ಕೊಡುವಂಥ ಒಲವು ತೋರಿಸ್ಬೋದು ಅನ್ನಿಸ್ತಾ ಇದೆ. ಆದರೆ ಹನುಮೇಗೌಡರಿಗೆ ಕನಸಿದೆ, ಮುದ್ದಹನುಮೇಗೌಡರಿಗೆ ನಾನು ನಿಲ್ಲಬೇಕು ಅಂತ. ಬಟ್ ಮುಂದಿನ ಬಾರಿಯ 2024ರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಮುದ್ದಹನುಮೇಗೌಡರಿಗೆ ಏನು ಎಂ ಪಿ ಟಿಕೆಟ್ ಸಿಗ್ಬೋದು. ಇನ್ನು ಶಶಿಕುಮಾರ್ ಅವ್ರಿಗಂತೂ ಯಾವುದರೊಂದು ಕ್ಷೇತ್ರ ಅಂತೂ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ಬಿ ಜೆ ಪಿ ಏನು ಹೈಕಮಾಂಡ್ ಏನು ಹೇಳಿತ್ತೋ, ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಇನ್ನೂ ಬಲಗೊಳ್ಳಬೇಕು, ಅಲ್ಲಿ ಬಿ ಜೆ ಪಿ ತುಂಬ ಕಡಿಮೆ ಕ್ಷೇತ್ರಗಳನ್ನ ಗೆಲ್ತಾ ಇರುವಂಥದ್ದು. ಉತ್ತರ ಕರ್ನಾಟಕ ಕರಾವಳಿ ಭಾಗದಲ್ಲಿ ಬಿ ಜೆ ಪಿ ಭದ್ರವಾಗಿದೆ, ಹಳೆ ಮೈಸೂರು ಭಾಗದಲ್ಲಿ ವೀಕ್ ಇದೆ ಅಂತೇಳಿ. ಸೊ ಬಿ ಜೆ ಪಿ ಈ ಭಾಗವನ್ನು ಕೇಂದ್ರೀಕರಿಸ್ಕೊಂಡು ನಾಯಕರನ್ನು ತೆಕ್ಕೆಗೆ ತಗೋತಾ ಇದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ನಮ್ಮ ಜೊತೆ ನಾಯಕರು ಸಂಪರ್ಕದಲ್ಲಿದ್ದಾರೆ, ಬೇರೆ ಪಕ್ಷದವರು, ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು, ಎಲ್ರಿಗೂ ವೆಲ್ಕಮ್ ಅಂತೇಳಿ ಹೇಳಿದರು. ಆದರೆ ಕಾಂಗ್ರೆಸ್ ಕಡೆಗೆ ಬರ್ತಾ ಇಲ್ಲ, ಬಿ ಜೆ ಪಿ ಕಡೆಗೇನೆ ಜಾಸ್ತಿ ಬರ್ತಾ ಇದ್ದಾರೆ. ಗೊತ್ತಿಲ್ಲ, ಬರದಿನಗಳಲ್ಲಿ ಕಾಂಗ್ರೆಸ್ ಕಡೆ ಕೂಡ ಒಂದಷ್ಟು ಜನ ಏನು ಅತೃಪ್ತರು ಹೋಗ್ಬೋದು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರ ಟಿಕೆಟ್ ಕನ್ಫರ್ಮ್ ಆಗ್ತಿಲ್ಲ ಅಂತಂದಾಗ, ಬೇರೆ ಯಾರಿಗೋ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆದಾಗ ಗೊತ್ತಿಲ್ಲ. ಇನ್ನಂತೂ ವಲಸೆ ನಿರಂತರ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ, ಕಾಂಗ್ರೆಸ್ನಿಂದ ಜೆ ಡಿ ಎಸ್ಗೆ, ಜೆ ಡಿ ಎಸ್ನಿಂದ ಬಿ ಜೆ ಪಿಗೆ ನಿರಂತರವಾಗಿ ಆಗ್ತಾ ಇರುತ್ತೆ. ಸದ್ಯಕ್ಕೆ ಈಗ ಇದು ಆರಂಭ ಆಗಿರುವಂಥದ್ದು, ಇದರ ಓಪನಿಂಗ್ ಅಂತ ಹೇಳ್ಬೋದು. ಹೀಗೆ ರಾಜಕೀಯದ ಮತ್ತಷ್ಟು ವಿದ್ಯಮಾನಗಳನ್ನ ನಿಮ್ಮಿಂದ ಇಡ್ತಾ ಇರ್ತೀವಿ. ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.